हंड्रेड मीटर्स अस्ट वर्क आगते सो अब रौंड वर्क आते बॉर्डर मुबू शेड जमीन कोने शेड मीन ना हिंे कोली होंगे अब हो पक् जमीन होते कल बैसको नमु शेड नेट ऐन बरत ग्रीन शेड नेटू शेड अद्रद्ध एर जास्ती नमेंगे और जगह बे शेड नेट हाकि रिस्ट्रिक्टेड ऐरियादल बेस हंड्रेड मीटर मेल हो रेडियो सर्कल बॉक्स हिंगे हमें अब हम हिंगे हम बेली हरक होता बेली हरक होता आम ऐन होते मेव मेव बे अद्वे हाकि आ शेड नेट ऐन हाँती अदरगे को सूर्यन किरण बीतु नाचुरल फीड सिक्तु फीड कंसम्पशन निम्हे कड़मे आयु खर्चु नाचुरल बेसबा नम रामनगर कनकपुर सैडल हाद्रे हिपने सोप जास्ती बेतर रेशमे चेना बेतर अल हिपने सोप चेना अदू हाँबाद प्रोटीन बे चेना आम हूँ रेशमे गूड़ तेद मेले हूँ वेस्ट अब तक डंपर इला बिस्नीर हजबिट एसबिड़ अब तुम वाले प्रोटीन अद्वन तक बिस्नीर तुद कोली कोट्रे अदर नहीं फीडल 50% कास्ट कड़मे सर ओके नूर रूपये फुडी बरते स्टार्टर प्री स्टार्टर बैग अदा नेक्स्ट फिनिशर हो फिनिशर अद्वे फार्मुला ओन मोबाइल इला दुड को फार्मुला को जोड़ मेजर आगे जोड़ मेजर अरवत् भाग जोड़े जोड़ी इन फिनिशर ना खर्च नूर नरवत् रूपये बरते इपत् रूपये या ना मार्जिनल हेल्ती ನೀವು ಹೊರಗಡೆಯಿಂದಲ ಸ್ವಲ್ಪ ಎಫರ್ಟ್ ಹಾಕಿ ಸಂತೆಯಿಂದನೋ ಮಾರ್ಕೆಟ್ ಇಂದ ವೇಸ್ಟ್ ತರಕಾರಿಗಳು ಸೊಪ್ಪೆಲ್ಲ ತಂದು ಹಾಕಿದ್ರೆ ನಿಮ್ಮ ಖರ್ಚು ಕಡಿಮೆ ಆಯ್ತು ನನಗೆ ಆ ಕೆಲಸ ಎಲ್ಲ ಬೇಡಪ್ಪ ನಾನು ಮೇವಾಕೆ ಬೆಳೆಸ್ತೀನಿ ಅಂದ್ರೆ 160 ಅಲ್ಲ 170 ರೂಪಾಯಿ ತಂಕನು ಖರ್ಚು ಹೋಗ್ಬಿಡುತ್ತೆ ನಾವು ಅಂತಂದ್ರೆ ನಾವು ಮನಸ್ಸು ಮಾಡಿ 100 ರೂಪಾಯಿ ಒಳಗಡೆನೇ ಮುಗಿಸ್ಕೋಬಹುದು 100 ರೂಪಾಯಿ ಮುಗಿಸಿದ್ರೆ 100 ರೂಪಾಯಿ 100 ರೂಪಾಯಿ ಲಾಭ 100 ಇಂದ 120 ರೂಪಾಯಿ ತಂಕನು ಮುಗಿಸ್ಕೋಬಹುದು 1 ಲಕ್ಷಕ್ಕೆ 1 ಲಕ್ಷ ಪ್ರಾಫಿಟ್ ಮಾಡಬಹುದು ಆರಾಮಾಗಿ ಮಾಡಬಹುದು ಹೌದು ಹೌದು ಲಾಸ್ ಇಲ್ಲ ಇದರಲ್ಲಿ ಲಾಸ್ ಇಲ್ಲ ನಿಮಗೆ ನಾಟಿ ಕೋಳಿಲಿ ಅಡ್ವಾಂಟೇಜ್ ಅದು ಲಾಸ್ ಇಲ್ಲ ಇದರಲ್ಲಿ ಲಾಸ್ ಯಾವಾಗಾಗುತ್ತೆ ಕೋಳಿಗಳು ಸತ್ತೋಬಿಟ್ರೆ ಲಾಸ್ ಆಗುತ್ತೆ ಓಕೆ ಆಮೇಲೆ ಇನ್ನೊಂದು ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ ರೆಕ್ಕೆ ಪುಕ್ಕ ಉದುರೋಗುತ್ತೆ ಅನ್ನೋದು ಪುಕ್ಕ ಉದುರೋಬಿಟ್ಟಾಗ ಈಗ ನಾನೇ ಒಬ್ಬ ಗ್ರಾಹಕನಾಗಿ ಒಂದು ಅಂಗಡಿಗೆ ಹೋದ್ರೆ ಆ ಪುಕ್ಕ ಉದುರೋಗಿರೋ ಕೋಳಿ ನೋಡಿದ್ರೆ ಏನೋ ಅಂತಾರೆ ಏನೋ ಕಾಯಿಲೆ ಬಿದ್ದಿದೆ ಅಂತ ಹೊಳಕ್ಕೆ ಹೋಗಲ್ಲ ಅಂತ ಟೈಮಲ್ಲಿ ಲಾಸ್ ಆಗುತ್ತೆ ಅದರ್ವೈಸ್ ಇದ್ರೆ ನಾಟಿ ಕೋಳಿ ನಿಮ್ಗೆ ಲಾಸ್ ಅನ್ನೋದು ಖಂಡಿತ ಇಲ್ಲ ಯಾಕೆ ಅಂದರೆ ಮಾರ್ಕೆಟ್ ರೇಟು ನಿಮ್ಮ ಇಷ್ಟ ಯಾವನೋ ಬಂದು 200 ರೂಪಾಯಿ ಕೇಳ್ದ ನೀವು ಕೊಡಕ್ಕೆ ಇಷ್ಟ ಇಲ್ವಾ ನೀವೇ ಇಟ್ಕೋಬಹುದು 220 ರೂಪಾಯಿ ಅಂದ್ರೆ ಬರತಂ ಕಾಯಬಹುದು ಇಲ್ಲಾಂದ್ರೆ ನೀವು 10 20 ಅಂತ ಡೈರೆಕ್ಟ್ ಆಗಿ ಬರೋರಿಗೆ ನೀವು ಮಾರ್ಕೆಟಿಂಗ್ ಮಾಡ್ಕೋಬಹುದು ಕೋಳಿ ಸಾಯಲ್ಲ ಇನ್ನು 6 ತಿಂಗಳು ಮೊಟ್ಟೆ ಇಡಕ್ಕೆ ಶುರು ಮಾಡುತ್ತೆ ಮೊಟ್ಟೆ ಇಟ್ಮಿಡಿ ಇದೆ ಕೋಳಿ ಕೂತ್ಕೊಂಡು ಕಾವಿ ಕೊಟ್ಟು ಮರಿನು ಮಾಡುತ್ತೆ ನಿಮ್ಮಲ್ಲಿ ಮಲ್ಟಿಪ್ಲೈ ಆಗ್ತಾ ಇರುತ್ತೆ ವಿನಾ ಇದು ನಿಮಗೆ ಲಾಸ್ ಅಂತ ಖಂಡಿತ ಆಗಲ್ಲ ಓಕೆ ಇನ್ನು ನಾವು ಒಂದು ಸಾಗರ ಸರ ಅಲವರ ಇಷ್ಟ ಮಾಡೋಣ ಮೈಸೂರು ನಾಟಿ ಕೋಳಿ ಅನ್ನೋದು ಒಂದು ಸಂಸ್ಥೆ ಹೆಸರು ಒಂದು ಅದು ಬಂದು ಯಾವುದೇ ಒಂದು ಕೋಳಿ ಅಥವಾ ಇನ್ನೂ ಒಂದು ಅಲಂಕಾರಕ್ಕೆ ಮಾತಾಡೋಣ ಈ ಮೊಟ್ಟೆ ಹೆಚ್ಚಿನ ಬಂತರ ಇರುತ್ತೆ ಮಾರ್ಕೆಟ್ ಹೆಂಗೆ ನಾಟಿ ಕೋಳಿ ಮೊಟ್ಟೆ ಕಂಡಿರೋದು ಹೆಂಗೆ ಅಂತ ಎಲ್ಲ ಮಾತಾಡೋಣ ಇವರತ್ತಿನ ನಮಸ್ಕಾರ ಇವತ್ತು ಕರ್ನಾಟಕ ಯಂಗ್ ಫಾರ್ಮರ್ ಗಳಿಗೆ ಒಂದು ವಿಡಿಯೋಗಳು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಏನಕ್ಕೋಸ್ಕರ ಅಂತಂದ್ರೆ ನಮಗೆ ಒಂದು ಹೇಮಂತ್ ಮತ್ತೆ ಹರೀಶ್ ಒಂದು ಮೆಂಬರ್ ಆಗಿದ್ರು ಮೈನೇಚರ್ ಇಂಡಿಯಾದಿಂದ ಅವರೊಂದು ಹಲವಾರು ವಿಚಾರಗಳ ಕೇಳ್ತಾ ಇದ್ರು ನಾವು ನಾಟಿ ಕೋಳಿ ಸಾಕ್ಬೇಕು ಸರ್ ಒಂದು ಇನ್ಕಮ್ ಮಾಡ್ಬೋದ ಲಕ್ಷಾಂತರ ರೂಪಾಯಿ ಇನ್ಕಮ್ ಅಂತ ಆಮೇಲೆ ಇನ್ನೊಬ್ರು ಒಬ್ಬರು ಒಂದು ಮೆಂಬರ್ ಆಗಿದ್ರು ರಂಜಿತ್ ಸರ್ ಅಂತ ನಾನೊಂದು 28 ಲಕ್ಷ ರೂಪಾಯಿ ಒಂದು ಶೆಡ್ಡಿಗೆ ಕಟ್ ಮಾಡಿದ್ದೀನಿ ಸರ್ ಒಂದು ಲಕ್ಷಾಂತರ ರೂಪಾಯಿ ಇನ್ಕಮ್ ಮಾಡ್ಬೋದು ಅಂತ ಅದೇ ರೀತಿ ಇವತ್ತೊಂದು ಸಾಗರ ಅರಸರ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕದವರು ಮೈಸೂರು ಜಿಲ್ಲೆಯವರು ಇಡೀ ನಮ್ಮ ದೇಶದಾದ್ಯಂತ ಮೂರು ರಾಜ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮಧ್ಯಪ್ರದೇಶ ಜಾರ್ಖಂಡ್ ಕರ್ನಾಟಕದಲ್ಲಿ ಮೈಸೂರು ನಾಟಿ ಕೋಳಿ ಅಂತ ಒಂದು ಫೇಮಸ್ ಮಾಡಿದ್ದಾರೆ ಅವ್ರ ಹತ್ರ ಒಂದು ಟ್ರಾವೆಲ್ ಮಾಡೋಣ ನಾವು ಈಗ ನಾಟಿ ಕೋಳಿ ಲಕ್ಷಾಂತರ ರೂಪಾಯಿ ದುಡಿಬೋದಾ ದುಡಿಯೋಕ್ಕಾಗುತ್ತಾ ಇಲ್ವಾ ಅಂತ ಅವ್ರದ್ದೊಂದು ಇಂಡಸ್ಟ್ರಿ ಇದ್ವಿ ಒಂದು ಹ್ಯಾಚಿಂಗ್ ಮಿಷಿನ್ ಹ್ಯಾಚರಿ ಯಾವ ಥರ ಮಾಡ್ತಾರೆ ಅಂತ ಎಲ್ಲ ಟ್ರಾವೆಲ್ ಮಾಡೋಣ ಬನ್ನಿ ಒಂದು ಅರ್ಲಿಂಗ್ ಮಾಡ್ಬೋದಾ ಯಾವ ಥರ ಅಂತ ಸರ್ ನಮಸ್ತೆ ಯಾಕಂದರೆ ತುಂಬ ಜನ ಒಂದು ಒಂದು ಕನ್ಫ್ಯೂಷನ್ ಇರ್ತಾರೆ ಯಾಕಂದರೆ ಏನು ಫಾರ್ಮರ್ಗಳು ಈಗ ಏನು ಮಾಡ್ತಾರೆ ಅಂದರೆ ನಾವು ನಾಟಿ ಕೋಳಿ ಸಾಕೋದು ಲಕ್ಷಾಂತರ ರೂಪಾಯಿ ದುಡಿಬೋದಾ ಅಂತ ಹೇಳಿ ಇದೊಂದು ಇಂಡಸ್ಟ್ರಿ ಅನ್ಕೊಂಬಿಡ್ತಾರೆ ಈಗ 10 ಲಕ್ಷ ಹಾಕಿದ್ರೆ ತಿಂಗಳ ಲಕ್ಷ ದುಡಿಬೋದಾ ಅಂತ ಈಗ ಒಂದು ನಮ್ಮ ನಾರ್ಮಲ್ ಒಂದು ಯಂಗ್ ಫಾರ್ಮರ್ಗಳಿಗೆ ಕರ್ನಾಟಕ ಯಾವುದೇ ರಾಜ್ಯ ಜಿಲ್ಲೆ ತೊಗೊಂಡ್ಬೋದು ಗುಲ್ಬರ್ಗ ಆಗ್ಬೋದು ಬೀದರ್ ಆಗ್ಬೋದು ರಾಯಚೂರು ಆಗ್ಬೋದು ನಾನು ಒಂದು 1000 ಕೋಳಿ ತಗೋತೀನಿ ಓಕೆನ 1000 ಕೋಳಿ ಇಂದ ಸ್ಟಾರ್ಟ್ ಮಾಡೋಣ ಜನಗಳಿಗೆ ಒಂದು ರೌಂಡ್ ಫಿಗರ್ ಅರ್ಥ ಆಗುತ್ತೆ ನಾನು 1000 ಕೋಳಿ ಸಾಕಿದ್ರೆ 3 ತಿಂಗಳಿಗೆ ಲಕ್ಷ ದುಡಿಬೋದಾ ಲಕ್ಷದಲ್ಲಿ ಯೋಚನೆ ಮಾಡ್ಬೋದು ಖಂಡಿತ ಇಲ್ಲ ಅಂತಲ್ಲ ಕೋಟಿಗೆ ಹೋಗೋಕ್ಕಾಗಲ್ಲ ಬಟ್
ನಿಮಗೆ ಹೆವಿ ತುಂಬಾನೇ ದೊಡ್ಡ ಬಂಡವಾಳ ಹಾಕೊಂಡು ದೊಡ್ಡ ಇಂಡಸ್ಟ್ರಿಯಾಗಿ ಮಾಡ್ತೀನಿ ನಾಟಿ ಕೋಳಿನ ಆಗಲ್ಲ 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 ಖಂಡಿತ ಆಗಲ್ಲ ಅಷ್ಟೊಂದು ಎಕ್ಸ್‌ಪೆಕ್ಟೇಷನ್ ಇಂದ ಮಾಡೋದಕ್ಕೂ ಆಗಲ್ಲ ಇದೇನಿದ್ರು ಸಣ್ಣ ಮತ್ತೆ ಮಧ್ಯಮ ವರ್ಗದ ಫಾರ್ಮರ್ಸ್ ಗೆ ಒಂದು 500 ಇಂದ ಮ್ಯಾಕ್ಸಿಮಮ್ 3000 ಬ್ಯಾಚ್ ಅಷ್ಟೇ ಮಾಡಕಾಗೋದು ಅಷ್ಟು ಮಾಡಿದ್ರೇನೆ ಅವರಿಗೂ ಒಳ್ಳೇದು ಮಾರ್ಕೆಟಿಂಗ್ ಗೂ ಒಳ್ಳೇದು ಓಕೆ ಸರ್ ಈಗ ಯಾಕೆಂದ್ರೆ ನನಗೆ ಈಗ ಮೈಸೂರು ನಾಟಿ ಕೋಳಿ ಈಗ ನಮಗೆ ದೇಶದಲ್ಲಿ ಬಂದ್ರೆ ಒಂದು 15 ತರ ಬ್ರೀಡ್ ಇದೆ ಅನ್ನೋದು ಡಿಪಿ ಕ್ರಾಸ್ ಇರಬಹುದು ಕಾವೇರಿ ಇರಬಹುದು ನೀವು ಹೇಳಿದ್ರೆ ಎಸ್ಎಲ್ ಇರಬಹುದು ಎಲ್ಲ ಇರಬಹುದು ನಾನು ಬೇರೆ ರಾಜ್ಯ ತಗೊಳ್ಳೋಕೆ ಇದೆ ಮೈಸೂರು ನಮ್ಮ ಕರ್ನಾಟಕದಲ್ಲಿ ಮೈಸೂರು ಭಾಗದ್ದು ಈಗ ಮೈಸೂರು ನಾಟಿ ಕೋಳಿ ಯಾಕೆ ನೀವು ಇಲ್ಲೇ ಇರ್ತೀರಾ ಹುಟ್ಟಬೇಡಿ ಎಲ್ಲ ಬಂದ್ರೆ ನಿಮ್ಮ ಹತ್ರ ಮೈಸೂರು ನಾಟಿ ಕೋಳಿ ತಗೊಂಡೆ 1000 ಕೋಳಿಗೆ ಏನು ಪ್ರೈಸ್ ಮಾಡ್ತೀರಾ ನೀವು ಮೈಸೂರು ನಾಟಿ ಕೋಳಿ ಎಲ್ಲ ಮರಿಗಳಿದ್ದಾವೆ ಈ ಮರಿ ನಾವು ಏನು ಒಂದು ಮರಿಗೆ 40 ರೂಪಾಯಿ ಹಾಗೆ ಒಂದು 1000 ಕ್ಕೆ ನಿಮಗೆ 40000 ರೂಪಾಯಿ ಮರಿ ಖರ್ಚು ಬರುತ್ತೆ ಮೈಸೂರಿಗೆ ಈಗ ನಾನು ಏನು ಮಾಡ್ದೆ ಈಗ ಇದು ಬಂದು ಇಡೀ ಕರ್ನಾಟಕದಲ್ಲಿ ಯಾವುದೇ ವೆದರಿಗೆ ಆಗುತ್ತಾ ಆಗುತ್ತೆ ಆಗುತ್ತೆ ಈಗ ನಾನು ಏನು ಮಾಡ್ದೆ ಒಂದು 1000 ಕೋಳಿ ತಗೊಂಡೆ ಈಗ 1000 ಕೋಳಿ ತಗೊಂಡ್ರೆ 40000 ರೂಪಾಯಿ ಮರಿಗೆ 40000 ರೂಪಾಯಿ ಖರ್ಚಾಗುತ್ತೆ ಎಷ್ಟು ದಿನದ ಮರಿ ಒಂದು ದಿನದ ಮರಿ ಒಂದು ದಿನದ ಮರಿ ಈಗ ನಮಗೆ ಇವತ್ತು ಗುರುವಾರ ಇವತ್ತು ಹ್ಯಾಚಿಂಗ್ ಆಗಿದೆ ಇವತ್ತು ನೈಟ್ ಇಲ್ಲ ನಾಳೆ ಬೆಳಗ್ಗೆಗೆ ಫಾರ್ಮರ್ ಹತ್ರ ಆಟ ಹೋಗುತ್ತೆ ಸರ್ ಆಮೇಲೆ ಇದೊಂದು ಓಕೆ ನಾವು ಇನ್ನೊಬ್ರು ಯಾರೋ ಬಂದಿದ್ರು ನಮ್ಮ ಆಫೀಸಿಗೆ ಸರ್ ನಾನು 28 ಲಕ್ಷ ರೂಪಾಯಿ ಶೆಡ್ ಕಟ್ಬಿಟ್ಟಿದ್ದೀನಿ ನನಗೆ ಈಗ ಮೈಸೂರು ನಾಟಿಲಿ 28 ಲಕ್ಷ ದುಡಿಬೇಕು ಅಂತ ಅವರು ಶೆಡ್ ಈ ತರ ನಾಟಿ ಕೋಳಿಗೆ ಶೆಡ್ಡಿನ ಅವಶ್ಯಕತೆ ಏನಾದರೂ ಇದೆಯಾ ಅಂತ ಸಿ ನಾಟಿ ಕೋಳಿಗೆ ಶೆಡ್ ಅವಶ್ಯಕತೆ ಖಂಡಿತ ಇದೆ ಬಟ್ 28 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡೋ ಅಷ್ಟಲ್ಲ ಅವಶ್ಯಕತೆ ಇಲ್ಲ ಓಕೆ ಕೆಲವರು ನಮ್ಮ ಚಾಮರಾಜನಗರದ ಕಡೆ ಗರಿ ಹಾಕ್ಬಿಟ್ಟು ಮಾಡ್ಕೋತಾರೆ ಬರಿ ಒಂದು 45,000 ಶೆಡ್ ರೆಡಿ ಮಾಡ್ಕೋತಾರೆ ಸೋ ಶೆಡ್ ರೆಡಿ ಮಾಡೋದು ಬೇಕು ಬ್ರಾಯ್ಲರ್ ಶೆಡ್ ಹೆಂಗಿರುತ್ತೆ ಡೀಪ್ ಲೀಟರ್ ಅಲ್ಲಿ ಕೆಳಗಡೆ ಬಿಟ್ಟು ಮೇಯಿಸೋದಕ್ಕೆ ಅದೇ ತರನೇ ಶೆಡ್ ಬೇಕು ಇದಕ್ಕೂನು ಬಟ್ ಹೈಟೆಕ್ ಆಗಿ ಬೇಡ ಆಮೇಲೆ ಬ್ರಾಯ್ಲರ್ ನೀವು ಎಷ್ಟು ಸಾಕಿರ್ತೀರಾ ಅದರದ್ದು ಈಕ್ವಲ್ ಅಮೌಂಟ್ ಆಫ್ ಜಾಗನ ಹೊರಗಡೆ ಬಿಡೋದಕ್ಕೂ ಅವಕಾಶ ಮಾಡ್ಕೊಂಡಿರಬೇಕು ಒಬ್ಬರು ಶೆಡ್ ಮಾಡ್ತಾರೆ ಮೇಲೆ ಕುರಿ ಸಾಕ್ತಾ ಇರ್ತಾರೆ ಮತ್ತೆ ಮೇಕೆ ಸಾಕ್ತಾ ಇರ್ತಾರೆ ಕೆಳಗಡೆ ಕೋಳಿ ಸಾಕಬೇಕು ಅಂತ ಅಂತರ ಮೈಸೂರು ನಾಟಿ ಬಚ್ಚು ಇಲ್ಲ ಜನರಲಿ ನಿಮ್ಮ ವಿಡಿಯೋಗಳಲ್ಲೇ ನಾನು ಅದು ನೋಡಿದ್ದೀನಿ ಕೆಲವರು ಮಾಡ್ತೀನಿ ಅಂತ ಅದು ಆಕ್ಚುಲಿ ರಾಂಗ್ ಅದು ರಾಂಗ್ ಯಾಕೆ ಅಂದ್ರೆ ನಿಮಗೆ ಕುರಿ ಮಾಡಿರ್ತೀರಾ ಕೋಳಿನ ಬರಿ ನೈಟ್ ಅಲ್ಲಿ ನೀವು ಕೂಡಾಕ್ತೀನಿ ಅಂದ್ರೆ ಆಗುತ್ತೆ ಬಟ್ ಕೋಳಿನೂ ನೀವು ಎನಿ ಟೈಮ್ ಶೆಡ್ ಒಳಗಡೆನೇ ಸಾಕ್ತೀನಿ ಅಂದ್ರೆ ಮೇಲ್ಗಡೆಯಿಂದ ಕುರಿದು ಹಿಕ್ಕೆ ಅದು ಯೂರಿನ್ ಎಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ ಕೋಳಿ ಎಲ್ಲಿಂದ ಸರ್ವೈವ್ ಆಗುತ್ತೆ ನಾವು ಕೋಳಿಗೇನೆ ಅದರಲ್ಲಿ ಇಡಾಂತ ಹಿಕ್ಕೆಗಳು ಸ್ಮೆಲ್ ಹೋಗಬೇಕು ಅಂತ ವೆಂಟಿಲೇಷನ್ ಕೊಡಬೇಕು ಪೂರ್ವ ಪಶ್ಚಿಮಕ್ಕೆ ಉದ್ದ ಇರಬೇಕು ಅಂತೆಲ್ಲ ಸ್ಪೆಸಿಫಿಕೇಶನ್ ಹೇಳ್ತೀವಿ ಕುರಿ ಸಾಕ್ಬಿಟ್ಟು ಕೆಳಗಡೆ ಇದನ್ನು ಸಾಕ್ಬಿಟ್ಟಾಗ ಈ ಕೋಳಿ ಇದರಾಗೆ ನೆಗೆಟಿವ್ ಜಾಸ್ತಿ ಕುರಿಗೇನೂ ಆಗಲ್ಲ ಬಟ್ ಕೋಳಿ ಬೆಳವಣಿಗೆ ಆಗಲ್ಲ ಡಿಸೀಸ್ ಅಟ್ಯಾಕ್ ಆಗುತ್ತೆ ಡಿಸೀಸ್ ಅಟ್ಯಾಕ್ ಆದರೆ ಖರ್ಚು ಜಾಸ್ತಿ ಲಾಭ ಕಡಿಮೆ ಹೊರಗಡೆ ಬಿಡ್ಕೊಳ್ತೀನಿ ರಾತ್ರಿ ಮಾತ್ರ ಸಾಕ್ತೀನಿ ಅಂದ್ರೆ ಬಿಡ್ಕೋಬಹುದು ಸಣ್ಣ ಪ್ರಮಾಣ ನಿಮಗೆ 100-200 ಸಾಕ್ತಾಗ ಓಕೆ 500,000 ಅಂತ ನಾಟಿ ಕೋಳಿನ ಒಂದು ಪ್ರೊಫೆಷನಲ್ ಆಗಿ ಬಿಸ್ನೆಸ್ ಮಾಡಿದಾಗ ಅದಕ್ಕೆ ಏನು ಸೆಪರೇಟ್ ಆಗಿ ಒಂದು ಡೆಡಿಕೇಶನ್ ಬೇಕೋ ಆ ಡೆಡಿಕೇಶನ್ ಕೊಡಲೇಬೇಕು ಅದಕ್ಕೆ ಸರ್ ಈಗ ನಮ್ಮ ಫ್ರೆಂಡೇ ಈಗ ಒಂದು ಯಾರು ಹೇಳ್ತಾ ಇದ್ರು ಒಂದು ಇಬ್ಬರು ನಾಟಿ ಕೋಳಿ ಸಾಕಬೇಕು ಅಂತ ಹೇಳಿದ್ರು ಹಾಸನ್ ಅವರು ಹೇಮಂತ್ ಹರೀಶ್ ಅವರು ಅವ್ರು ಏನು ಮಾಡ್ತಾರೆ ಈಗ ಶೆಡ್ ಇಲ್ಲ ಅವ್ರ ಹತ್ರ ಅವ್ರಿಗೆ ಒಂದು ಆಸೆ ನಾಟಿ ಕೋಳಿ ಸಾಕಬೇಕು ಅಂತ ಈಗ ನಿಮ್ಮ ಹತ್ರ ಬಂದರು 1000 ಕೋಳಿ ತಗೊಂಡ್ರು 1000 ಕೋಳಿ ತಗೊಂಡ್ರು ಒಂದು ದಿನದ ಮರಿ ಅಂತ ಹೇಳಿದ್ರೆ 1000 ಮತ್ತೆ ವ್ಯಾಕ್ಸಿನೇಷನ್ ಬ್ರೀಡಿಂಗ್ ಬಗ್ಗೆ ಮಾತಾಡೋಣ ಶೆಡ್ ಎಷ್ಟು ಸ್ಕ್ವೇರ್ ಫೀಟ್ ಇರಬೇಕು ಯಾವ ಥರ ಇದ್ರೆ ಒಳ್ಳೇದು ನಾಟಿ ಕೋಳಿ ಯೂಶುವಲಿ ಕೋಳಿಲಿ ಬ್ರಾಯ್ಲರ್ ಕೋಳಿಗೆ ಒಂದು ಕೋಳಿ ನೀವು ಸಾಕಾಣಿಕೆ ಮಾಡಬೇಕು ಅಂದ್ರೆ 1 ಸ್ಕ್ವೇರ್ ಫೀಟ್ ಏರಿಯಾ ಜಾಗ ಬೇಕು ಅಂತ ಹೇಳ್ತಾರೆ ಬ್ರಾಯ್ಲರ್ ಕೋಳಿಲಿ ನಮ್ಮ ನಾಟಿ ಕೋಳಿಲಿ 0.8 ಸ್ಕ್ವೇರ್ ಫೀಟ್ ಸಾಕು ಅಂದ್ರೆ ಒಂದು 800 ನಿಮಗೆ 30-40 ಇತ್ತು ಅಂದ್ರೆ 1000 ಕೋಳಿ ಸಾಕಬಹುದು 4 ಮೂರಲಿ 12 1200 ಸ್ಕ್ವೇರ್ ಫೀಟ್ ಆಯ್ತು ನಿಮಗೆ 1.5 ಸಾವಿರ ಸಾಕಬಹುದು 1.5 ಸಾವಿರ ನೀವು ಸ್ಟೆಪ್ ಮಾಡ್ಕೋಬೇಕಾದ್ರೆ ಬರೀ ಗ್ರೌಂಡ್ ಅಲ್ಲೇ ಬಿಡ್ಕೊಂಡ್ರೆ ಸಾಕು ಗ್ರೌಂಡ್ ಅಲ್ಲೇ ಸಾಕು ಬಟ್ ಅದ್ರಲ್ಲಿ ಹಚ್ಚೆಗಳನ್ನ ಹಾಕೊಂಡು ಕೋಳಿ ಕೂರ ಕರೆಕ್ಟ್ ಅದನ್ನ ಹಾಕೊಂಡಾಗ ನೀವು 1.5 ಸಾವಿರ ತನಕನು ಸಾಕಬಹುದು ಬರೀ 30-40 ಇಲ್ಲಿ 1.5 ಸಾವಿರ ಸಾಕು ಆರಾಮಾಗಿ ಸಾಕು ನಾರ್ಮಲ್ ಆಗಿ ಒಂದು ಶೀಟ್ ಹಾಕೊಂಡ್ರು ಸಾಕು ಇದಕ್ಕೆ ಆತರ ಶೀಟ್ ಹಾಕಿ ಗಾಳಿ ಆಡೋದಕ್ಕೆ ಆ ಕಡೆ ಈ ಕಡೆ ವೆಂಟಿಲೇಷನ್ ಕೊಡಬೇಕು ಶೆಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಪೂರ್ವ ಪಶ್ಚಿಮಕ್ಕೆ ಉದ್ದ ಬರಬೇಕು ಯಾಕೆ ಅಂತ ಹೇಳಿದ್ರೆ ನಿಮಗೆ ಸೂರ್ಯ ಹುಟ್ಟೋದು ಸೂರ್ಯ ಮುಳುಗೋದು ಶೆಡ್ ಒಳಗಡೆ ನಿಮಗೆ ಸೂರ್ಯನ ಕಿರಣ ಜಾಸ್ತಿ ಬೀಳಬಾರ್ದು ಜಾಸ್ತಿ ಬಿದ್ದರೆ ಕೋಳಿನ ಕೂಡಾಕಿರ್ತೀರಲ್ವಾ ಕೋಳಿಗೆ ಸ್ಟ್ರೆಸ್ ಆಗುತ್ತೆ ಬೆಳವಣಿಗೆ ಆಗಲ್ಲ ಈ ಉತ್ತರ ದಕ್ಷಿಣಕ್ಕೆ ಗಾಳಿ ಆಡ್ತಾ ಇರುತ್ತೆ ಡೈರೆಕ್ಟ್ ಸೂರ್ಯನ ಕಿರಣ ಶೆಡ್ ಒಳಗಡೆ ಬರಲ್ಲ ಉತ್ತರ ದಕ್ಷಿಣ ಬಂದು ಗಾಳಿ ಆಡೋದಕ್ಕೆ ಪೂರ್ವ ಪಶ್ಚಿಮ ಬಂದು ಲಾಂಗ್ ಇವಾಗ ನೀವು 20-40 ಹೇಳಿದ್ರಿ ಅಲ್ವಾ 20 ಅಡಿ ಉತ್ತರ ದಕ್ಷಿಣಕ್ಕೆ ಬರುತ್ತೆ 40 ಅಡಿ ಪೂರ್ವ ಪಶ್ಚಿಮಕ್ಕೆ ಬರುತ್ತೆ ಹೌದು ನೀವು ಲೈಫ್ ಸ್ಟಾಕ್ ಅಲ್ಲಿ ಅನಿಮಲ್ ಹಸ್ಬೆಂಡ್ರಿ ಯಾವುದೇ ಮಾಡಿ ಕುರಿ ಆಗ್ಬೋದು ಹಸು ಆಗ್ಬೋದು ಕೋಳಿ ಆಗ್ಬೋದು ಶೆಡ್ ಸ್ಪೆಸಿಫಿಕೇಶನ್ ಇದೇ ಇರುತ್ತೆ ಪೂರ್ವ ಪಶ್ಚಿಮ ಲಾಂಗ್ ಉತ್ತರ ದಕ್ಷಿಣಕ್ಕೆ ಬಿಡ್ತು ಹೈಟೆಕ್ ಆಗಿ ಅವಶ್ಯಕತೆ ಇಲ್ಲ ಉದ್ದೇಶ ಒಂದೇ ನಿಮಗೆ ಬೇಕಾಗಿರೋ ಶೆಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಮಳೆ ಗಾಳಿ ಬಿಸಿಲಿಗೆ ತಡ್ಕೋಬೇಕು ಇದಿಷ್ಟೇನೆ ಅದು ನೀವು ಹೆಂಗಾದ್ರೂ ಮಾಡಿ ನೀವು ಕರ್ನಲ್ ಸಿಮೆಂಟ್ ಶೀಟ್ ಹಾಕ್ಬೋದು ಇಲ್ಲಾಂದ್ರೆ ಜಿಂಕ್ ಶೀಟ್ ಹಾಕ್ಬೋದು ಇಲ್ಲಾಂದ್ರೆ MS ಕೋಟೆಡ್ ಕಲರ್ ಕೋಟೆಡ್ ಶೀಟ್ ಹಾಕ್ಬೋದು ಗರಿಲೂ ಹಾಕ್ಬೋದು
ಸೋ ಅವರವರ ಶಕ್ತಿಗೆ ಹೆಂಗ್ ಬೇಕೋ ಅದಕ್ಕೆ ತಕ್ಕಂತೆ ಮಾಡಿರ್ತಾರೆ ಸರಿ ಈಗ ನೀವು ಹೇಳಿದ್ರೆ ಈಗ ನಮ್ಮ ಎರಡು ಜನ ನಮ್ಮ ಮೈನಸ್ ಇಡೆಂಟ್ ಒಂದು ಮೆಂಬರ್ ಆಗಿದ್ರು ಹೇಮಂತ್ ಹರೀಶ್ ಅವರು ಒಂದು 1000 ಕೋಳಿ ಸಾಕಬೇಕು ಆಸನಲ್ಲಿ ಅಂತ ಈಗ ನಿಮ್ಮತ್ರ ಬಂದ್ರು ಈಗ ನೆಕ್ಸ್ಟ್ ಮಂತ್ ಬಂದ್ರು ಯಾವುದು ಫೆಬ್ರವರಿ ಇದೆ 1000 ಕೋಳಿ ಬೈ ಮಾಡಿದ್ರು ಮೈಸೂರು ಕೋಳಿ ಅಂತ ಅವರ ಮನೆಗೆ ತಗೊಂಡೋದ್ರು ಇನ್ಸೆಂಟಿವ್ಸ್ ಏನೇನೆಲ್ಲ ಮಾಡಬೇಕು ಸಿ ಮೊದಲನೇದಾಗಿ ಯಾವುದು ನಮ್ಮಲ್ಲಿ ಮರಿ ತಗೊಂಡೋದಾಗ ಬೇಸಿಕಲಿ ಬೇಕಾಗಿರುವಂತದ್ದು ಬ್ರೂಡಿಂಗ್ ಅಂದ್ರೆ ಅದಕ್ಕೆ ಹೀಟ್ ಬೇಕು ಜೊತೆಗೆ ಹ್ಯೂಮಿಡಿಟಿ ಆ ವಾತಾವರಣ ಏನಿರುತ್ತೆ ಅದು ನಾವು ಕ್ರಿಯೇಟ್ ಮಾಡಬೇಕು ಅಂದ್ರೆ ಈ ನಾಟಿ ಕೋಳಿಲಿ ಅಥವಾ ಬ್ರಾಯ್ಲರ್ ಯಾವುದೇ ಅದು ತಾಯಿ ಕೋಳಿ ಏನೇನ್ ಮಾಡುತ್ತೆ ಆ ಕೆಲಸಗಳನ್ನು ನಾವು ಮಾಡಬೇಕು ತಾಯಿ ಕೋಳಿಗೆ ಮರಿಯ ಮಾಡ್ತೀನಿ ಅದು ಇಮಿಡಿಯೇಟ್ ಆಗಿ ಆಚೆ ಮೇಯ ಕರ್ಕೊಂಡು ಬರಲ್ಲ 2 ದಿನ 3 ದಿನ ಅದು ಒಳಗಡೆನೇ ಶಾಖ ಕೊಡುತ್ತೆ ತಾಯಿ ಕೋಳಿ ಸೋ ಅಂದ್ರೆ ಆ ರೆಕ್ಕೆ ಪುಕ್ಕಗಳು ಬಲಿಬೇಕು ಅದಕ್ಕೆ ಇಷ್ಟು ಡಿಗ್ರಿ ಅಂತ ಇರುತ್ತೆ ಅಂದ್ರೆ ಎಕ್ಸಾಂಪಲ್ ಈಗ ಮರಿ ತಗೊಂಡು ಹೋಗ್ತಿದ್ದಂಗೆ ಆ ರೂಮ್ ಟೆಂಪರೇಚರ್ 35 ಡಿಗ್ರಿ ಇರಬೇಕು 35 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರಬೇಕು ಅದು ಸೊ ಅದು ನೀವು ಬಲ್ಬ್ ಶಾಖ ಕೊಟ್ಟು ಬಲ್ಬ್ ಇಂದ ನೀವು 200 ವಾಟ್ಸ್ ಬಲ್ಬ್ ಗಳ ಹಾಕೊಂಡು ಕ್ರಿಯೇಟ್ ಮಾಡಬಹುದು ಹೀಟ್ ನ ಇಲ್ಲ ಚಾರ್ಕೋಲ್ ಇಜ್ಜಿಲ್ ಅಲ್ಲಿ ಹಾಕೊಂಡು ಶಾಖ ಕೊಡಬಹುದು ಗ್ಯಾಸ್ ಬ್ರೂಡಿಂಗ್ ಬರುತ್ತೆ ಇಲ್ಲ ಎಲೆಕ್ಟ್ರಿಕ್ ಬ್ರೂಡಿಂಗ್ ಬರುತ್ತೆ ಸೊ ಗ್ಯಾಸ್ ಇಂದ ಬ್ರೂಡಿಂಗ್ ಅಂತ ಹೇಳಿದ್ರೆ ಛತ್ರಿ ತರ ಇರುತ್ತೆ ಅದಲ್ಲ ಹೀಟ್ ಆನ್ ಮಾಡ್ತಿದಂಗೆ ನಿಮಗೆ ಪೂರಾ ವಾತಾವರಣ ಹೀಟ್ ಆಗ್ತಾ ಬರುತ್ತೆ ಸೊ ಅದಲ್ಲಿ ಹ್ಯೂಮಿಡಿಟಿನ ಚೆಕ್ ಮಾಡ್ಕೋಬಹುದು ಯೂಶುವಲಿ ಜನರಲಿ ನಾವು ಒಂದು 50 ರಿಂದ 100 ರೂಪಾಯಿ ಒಂದು ಥರ್ಮೋಮೀಟರ್ ಖರ್ಚಾಗುತ್ತೆ ಆ ಥರ್ಮೋಮೀಟರ್ ಇಟ್ಕೊಂಡು ಆ ರೂಮ್ ಟೆಂಪರೇಚರ್ ನ ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ ಸೊ ಮರಿ ಹೋಗ್ತಿದಂಗೆನೇ 35 ಡಿಗ್ರಿ ಇರಬೇಕು ಸೊ ಅಲ್ಲಿಂದ 3 ದಿನ 35 ಡಿಗ್ರಿಲಿ ಇರಬೇಕು ಅಲ್ಲಿಂದ ಕಂಟಿನ್ಯೂಸ್ ಮುಂದಕ್ಕೆ 15 ದಿನ ಕಾಪಾಡಬೇಕು 15 ದಿನ ತನಕ 1 ಡಿಗ್ರಿ ಕಡಿಮೆ ಮಾಡ್ಕೊಂಡು ಬರಬೇಕು ಮೊದಲನೇದು ಹೀಟ್ ಎರಡನೇದು ಬಂದು ತೇವಾಂಶ ಹೇಳಿದೆ ಇನ್ ಕೇಸ್ ತೇವಾಂಶ ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು ಅಟ್ ಲೀಸ್ಟ್ ಒಂದು ಬಾಣಲಿಲಿ ನೀರನ್ನ ಇಟ್ಟಿದ್ರೆ ಅದು ತೇವಾಂಶ ವಾತಾವರಣದಲ್ಲಿ ಆಡ್ ಆಗುತ್ತೆ ಎರಡನೇದು ಬಂದು ನೀರು ಮತ್ತೆ ಮೇವು ಮೊದಲನೇ ದಿನ ತಗೊಂಡು ಹೋಗ್ತಿದ್ದಂಗೆ ಗ್ಲೂಕೋಸ್ ನೀರು ಬೇಕು ಯಾಕೆ ನಾವು ಇಲ್ಲಿ ಹ್ಯಾಚರಿಲಿ ಇದಕ್ಕೆ ಏನೂ ಮೇವು ಹಾಕಿರಲ್ಲ ಈ ಕೋಳಿಗಳು ಮರಿ ಆದಮೇಲೆ ನಿಮಗೆ 72 ಗಂಟೆ ಕಾಲ ನೀರಿಲ್ಲದೆ ಮೇವಿಲ್ಲದೆ ಬದುಕುತ್ತೆ ಅದೇನು ಭಂಡಾರ ಹೊಟ್ಟೆ ಒಳಗಡೆ ಇರುತ್ತೆ ಅದೇನೇ ಅದು ಫೀಡಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ ಸೊ ಹಂಗಾಗಿ ಅದಕ್ಕೆ ನಾವು ವಿತಿನ್ 1 ಆರ್ 2 ಡೇಸ್ ಒಳಗಡೆ ಮರಿನ ಫಾರ್ಮ್ಗೆ ಹೋಗ್ಬಿಡ್ಬೇಕು ಅದು ನಾವಿಲ್ಲಿ ನೀರು ಮೇವು ಏನೂ ಕೊಡಲ್ಲ ಅದು ರೀಚ್ ಆಗ್ತಿದ್ದಂಗೆ ಬನ್ಸಿರವೇ ಕೊಡ್ತೀವಿ ಬಿಕಾಸ್ ತಿನ್ನಕ್ಕೆ ಅದು ಈಸಿಲಿ ಹೋಗೋ ಅಂಥದ್ದು ಮತ್ತು ನಾರ್ಮಲ್ಲಾಗಿ ಗ್ಲೂಕೋಸ್ ನೀರು ಕೊಡ್ತೀವಿ ಒಂದು ಇಮಿಡಿಯೇಟಾಗಿ ಶಕ್ತಿ ಸಿಗೋ ಅಂಥದ್ದು ದೆನ್ ಎರಡನೇ ದಿನದಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಅದು ಎರಡನೇ ದಿನದ ಈ ಮರಿ ಬಿಡಬೇಕಾದ್ರೂ ತೊಗೊಂಡೋಗಿ 1000 ಮರಿ ಒಟ್ಟಿಗೆ ಬಿಟ್ಬಿಡೋಕ್ಕಾಗಲ್ಲ ನಿಮಗೆ ಅಟ್ಲೀಸ್ಟ್ ಒಂದು 250 ರಿಂದ 500 ಮರಿ ಬಿಡೋದಕ್ಕೆ ಪಾರ್ಟಿಷನ್ಗಳು ಮಾಡ್ಕೋಬೇಕು ತಗಡು ಶೀಟ್ ಸಿಗುತ್ತೆ ತಗಡು ಶೀಟಲ್ಲಿ ರೌಂಡ್ ಶೇಪಲ್ಲಿ ಒಂದು ಜಾಗ ಮಾಡ್ಕೊಂಡ್ರೆ ಅಂದರೆ 10 ಅಡಿ ರೇಡಿಯಸ್ ನಿಮಗೆ ಸಿಗಬೇಕು ಅದರಲ್ಲಿ ನೀವು ಒಂದು 500 ಮರಿ ಬಿಡ್ಬೋದು ಏನಕ್ಕೆ ಅಂತೇಳಿದ್ರೆ ಈ ನಾಟಿ ಕೋಳಿ ಮರಿಗಳಿಗೆ ಎಲ್ಲದಕ್ಕೂ ಮೇವು ಸಿಗಬೇಕು ಒಟ್ಟಿಗೆ ಗುಂಪು ಹಾಕ್ಬಿಟ್ಟಾಗ ನಿಮಗೆ ಅಥವಾ ಕೆಲವು ಚೆನ್ನಾಗಿರೋ ಮರಿ ಮೇವು ತಿನ್ನುತ್ತೆ ಕೆಲವು ಮರಿಗೆ ಮೇವೇ ಸಿಗೋಲ್ಲ ಅದು ವೀಕಾಗಿ ಉಳ್ಕೊಂಬಿಡುತ್ತೆ ಇಲ್ಲ ಒಂದು ಮೂಲೆ ಹಿಂಗೆ ಚೌಕಟ್ ಸಿಕ್ಕಿದಾಗ ಈ ಚಳಿ ಏನಾದ್ರು ವೇರಿಯೇಷನ್ ಆದ್ರೂ ಕೂಡ ಆ ಮೂಲೆಯಲ್ಲಿ ಗುಂಪು ಸೇರಿ ಅದು ಮೊರ್ಟಾಲಿಟಿ ಆಗೋಂಥ ಜಾಸ್ತಿ ಸೊ ಆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೋಸ್ಕರ ರೌಂಡ್ ಶೇಪಲ್ಲಿ ನಾವು ಇಟ್ಕೊಂಡಿರ್ತೀವಿ 15 ದಿನ ಇದು ಇದೇ ಥರ ಮೇಂಟೈನ್ ಮಾಡಬೇಕು 15 ದಿನ ಓಕೆ ಸರ್ ಈಗ ನೀವು ಹೇಳಿದ್ರೆ ನಾನು ಏನು ಮಾಡಿದೆ ಬ್ರೂಡಿಂಗ್ ಮಾಡಿದೆ ಈಗ ಏನು ಮಾಡಿದೆ ತಗಡು ಶೀಟ್ ಹಾಕ್ಬಿಟ್ಟು ಲೈಟ್ ಹಾಕ್ಬಿಟ್ಟು ಬೆಂಕಿ ಹಾಕಿ ಏನೋ ಮಾಡಿದೆ ಈಗ 35 ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡಿದೆ ಎಷ್ಟು ದಿನ ಮೇಂಟೈನ್ ಮಾಡ್ಬೇಕಾಗ್ತಾರ 15 ದಿನ ನೀವು 35 ಡಿಗ್ರಿ ಫಸ್ಟ್ ಮೊದಲನೇ 2 ರಿಂದ 3 ದಿನ ಅಷ್ಟೇ 35 ಡಿಗ್ರಿ ಬೇಕು ಆಮೇಲೆ 1 ಡಿಗ್ರಿ ರೆಡ್ಯೂಸ್ ಮಾಡ್ತಾ ಬರಬೇಕು 15 ದಿನ ಅಂದರೆ ಚಳಿಗಾಲದಲ್ಲಿ 15 ದಿನ ಬೇಸಿಗೆಗಾಲದಲ್ಲಿ ಒಂದು ವಾರದಿಂದ 10 ದಿನ ಮೇಂಟೈನ್ ಮಾಡ್ಕೋಬೇಕು ಟೆಂಪ್ರೇಚರ್ ಇರಬೇಕು ಹೌದು ಆ ಟೈಮಲ್ಲಿ ಎಲ್ಲ ಫುಡ್ ಏನು ಕೊಡಬೇಕು ಡೈಲಿ ಆ ಟೈಮಲ್ಲಿ ಗ್ಲೂಕೋಸ್ ವಾಟ್ರು ಮೊದಲನೇ ದಿನ ಸಾಕು ಎರಡನೇ ದಿನದಿಂದ ಬೇಡ ಎರಡನೇ ದಿನದಿಂದ ನಿಮಗೆ ಅದಕ್ಕೆ ನಾರ್ಮಲ್ ವಾಟರ್ ಕೊಡ್ತಾ ಹೋಗ್ಬೋದು ನಾರ್ಮಲ್ ವಾಟರ್ ನಿಮಗೆ pH ಲೆವೆಲ್ ಹಾರ್ಡ್ನೆಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕ್ಲೋರಿನ್ ಟ್ಯಾಬ್ಲೆಟ್ ಸಿಗುತ್ತೆ ಅದನ್ನು ಹಾಕೊಂಡು ಕೊಡಬೇಕು ಸೊ ಕೋಳಿಲಿ ಅಥವಾ ಜೀವರಾಶಿಲಿ ಯಾವುದೇ ಆದ್ರಲ್ಲೂ ಹಸು ಕುರಿಯಲ್ಲಿ ನೀವು ಕೊಡೋ ಅಂಥ ನೀರು ಅದು ಸಾಕ್ತಾ ಇರೋ ಅಂಥ ಜಾಗ ಮತ್ತು ಅದು ತಿನ್ನೋ ಅಂಥ ಮೇವು ಈ ಮೂರೂ ನೀವು ಎಷ್ಟು ಹೈಜೀನ್ ಮೇಂಟೈನ್ ಮಾಡ್ತೀರಾ ನಿಮ್ಮ ಪ್ರೊಡಕ್ಷನ್ ಅಷ್ಟೇ ಚೆನ್ನಾಗಿ ಬರುತ್ತೆ ಗ್ಲೂಕೋಸ್ ವಾಟರ್ ಒಂದೇ ದಿನ ಬನ್ಸಿರವೇನು ಒಂದೇ ದಿನ ಎರಡನೇ ದಿನ ಅದಕ್ಕೆ ನೀವು ಮೇವು ಕೊಡಬೇಕು ಯೂಶಲಿ ನಾವು ಹಳ್ಳಿಲಿ ತಾಯಿ ಕೋಳಿ ಮರಿ ಮಾಡಿಸ್ಕೊಂಡಾಗ ಅದಕ್ಕೆ ಏನು ತಿನ್ನಿಸ್ಬೇಕು ಅಂತ ಗೊತ್ತಿರುತ್ತೆ ಇದು ತಾಯಿ ಕೋಳಿ ಇಲ್ಲ ನಾವೇ ಕರ್ಕೊಂಬಂದು ಕೂಡ ಹಾಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ಬೇಕಾಗಿರೋಂಥದ್ದನ್ನ ಕರೆಕ್ಟಾಗಿ ಕೊಡಬೇಕು ಸೊ ಹಂಗಾಗಿ ನಾವು ಈ ಬ್ರಾಯ್ಲರ್ ಕೋಳಿಲಿ ಏನು ಪ್ರೀ ಸ್ಟಾರ್ಟರ್ ಸ್ಟಾರ್ಟರ್ ಅಂತ ಫೀಡ್ ಬರುತ್ತೆ ಅದನ್ನು ನಾವು ಒಂದು 40 ಡೇಸ್ ತನಕನೂ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಡೈರೆಕ್ಟಾಗಿ ರಾಗಿ ಜೋಳ ಹಾಕ್ಬಿಟ್ರೆ ಕೋಳಿ ಸರ್ವೈವ್ ಆಗಲ್ಲ ಕೋಳಿ ಖಂಡಿತ ಸರ್ವೈವ್ ಆಗಲ್ಲ ಆಮೇಲೆ ಫೀಡ್ ಅಂತಿದ್ದಂಗೆ ಜನಕ್ಕೆ ರಾಂಗ್ ಕನ್ಸಂಪ್ಷನ್ನು ಬೇಡ ರಾಂಗ್ ಪರ್ಸೆಪ್ಷನ್ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಫೀಡ್ ಅಂತ ಹೇಳಿದ್ರೆ ನಾವು ಕೆಮಿಕಲ್ ಹಾಕ್ಬಿಟ್ಟಿರ್ತಾರೆ ಅದೇನೂ ಇರಲ್ಲ ಆ ಫೀಡಲ್ಲಿ ನಿಮಗೆ ಬೇಕಾಗಿರೋಂಥ ಜೋಳ ಎನರ್ಜಿ ಸೋಯಾ ಅದ್ರಲ್ಲಿ ಪ್ರೋಟೀನ್ ಸಿಗುತ್ತೆ ಕ್ಯಾಲ್ಶಿಯಮ್ಗೆ ಕ್ಯಾಸೆ ತೊಗೊಂಡಾಕಿರ್ತಾರೆ ಆಯಿಲ್ ಕಂಟೆಂಟ್ ಇರುತ್ತೆ ಉಪ್ಪಿನಂಶ ಇರುತ್ತೆ
ಅದಕ್ಕೆ ಬೆಳವಣಿಗೆಗೆ ಏನು ಬೇಕೋ ಅದರದ್ದು ಒಂದು ಫಾರ್ಮುಲೇಷನ್ ಇರುತ್ತೆ. ಈಗ ನೀವು ಒಂದು ಮೈಸೂರು ನಾಟಿ ಕೋಳಿ ಅಂತ ನಡೆಸ್ತಾ ಇದ್ದೀರಾ, ಎಂಟತ್ ಕಂತ್ರಿಸುತ್ತಿದ್ದೀರಾ ಪೌಲ್ಟ್ರಿ ಉದ್ದೇಶಕ್ಕಾಗಿ, ಈ ಫಾರ್ಮುಲಾ ಕೊಡಬಹುದಲ್ಲ ಜನಗಳಿಗೆ, ಏನಾದರೂ ಪ್ರತ್ಯಕ್ಷ ಪ್ರಮಾಣಿಸ್ ನೋಡಬೇಕು. ಅಲ್ಲಿದ್ದ ನಿಜ ಅಂತಾರೆ, ಇಲ್ಲಾಂದ್ರೆ ಇದೇನೋ ಮೋಸ ನಡೀತಾ ಇದೆ, ಇದೇನೋ ಒಂದು ದಂಧೆ ನಡೀತಾ ಇದೆ ಅಂತಾರೆ, ಅವ್ರಿಗೆ ಯಾಕೆ ದುಡ್ಡು ಮಾಡಬೇಕು, ನಮಗೆ ಹೇಳ್ಕೊಡ್ಬೋದಲ್ಲ ಅಂತಾರೆ. ಆ ಥರ ನೀವು ಹೇಳ್ಕೊಡ್ಬೋದಲ್ಲ. ಇವಾಗ ಮೈಸೂರು ನಾಟಿ ಕೋಳಿಲಿ ಓನ್ ಫೀಡ್ ಇಲ್ಲ, ನಮ್ದು ಫೀಡ್ ಬಿಸ್ನೆಸ್ ಇಲ್ಲ ಅಂದ್ರೆ, ಇವಾಗ ನಂದೇನಾದ್ರು ಫೀಡ್ ಬಿಸ್ನೆಸ್ ಇದ್ದಿದ್ರೆ ನೀವು ಹೇಳ್ದಂಗೆ ನಂದೇ ಫೀಡ್ ಹಾಕಿ ಅಂದಾಗ ನನಗೆ ಬಿಸ್ನೆಸ್ ಆಯ್ತು, ಅದರಲ್ಲಿ ಒಂದು ಇಡರ್ ಅರ್ಜೆಂಟಾ ಇದೆ ಅನ್ಬೋದು. ಏನಕ್ಕೆ ಫೀಡ್ ಹಾಕಿ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಫೀಡ್ ಡೈಜೆಷನ್ ಮಾಡ್ಕೊಳ್ಬೇಕು. ಫಾರ್ಮುಲಾ ಕೊಡ್ತೀವಿ ಏನಂತ ಹೇಳಿದ್ರೆ 22% ಪ್ರೋಟೀನ್ ಬೇಕು, 22% ಪ್ರೋಟೀನ್ ಬೇಕು, ಇನ್ನು ಬಾಕಿ ನಿಮಗೆ ಎನರ್ಜಿಗೆ ಕ್ಯಾಲ್ಸಿಯಂ ಇದರಲ್ಲಿ ಬೇಕಾಗುತ್ತೆ. ಸೊ ಈ ಫೀಡಲ್ಲಿ ಏನು ಮಾಡಿರ್ತೀವಿ, ಗೋಳಿ ಗ್ರೋತ್ ಆಗೋದಕ್ಕೆ ಏನೇನು ಬೇಕು ಕೋಳಿಗೆ ಅದಕ್ಕೆ ಬೇಕಾಗಿರೋಂಥ ನೀಟಾಗಿ ಫಾರ್ಮುಲೇಟ್ ಮಾಡಿದ್ರೆ, ಮತ್ತು ಕಾಳುಗಳು ಸಣ್ಣ ಮಾಡಿರ್ತಾರೆ, ನೀವು ನುಚ್ಚು ಹಾಕ್ಬಿಡಿ, ಹಿಟ್ಟು ಹಾಕ್ಬಿಡಿ. ಇವಾಗ ನೀವೇ ಫೀಡ್ ಮಾಡ್ಕೋತೀರ ಅಂದರೆ ಏನು ಮಾಡ್ತೀರಾ, ಒಂದು ಮಿಲ್ಗೆ ಹೋಗ್ತೀರಾ, ನುಚ್ಚು ಓಡಿಸ್ತೀರಾ, ತೊಗೊಂಬರ್ತೀರಾ, ಆ ನುಚ್ಚು ದಪ್ಪನೂ ಬರುತ್ತೆ, ಹಿಟ್ಟು ಆಗ್ಬಿಟ್ಟಿರುತ್ತೆ. ಹಿಟ್ಟು ತಿಂದಾಗ ಗಂಟಲು ಕೋಳಿ ಮರಿ ಸಿಗಾಕೊಳ್ಳುತ್ತೆ, ಅದಕ್ಕೆ ನೀರು ಸಿಗಲ್ಲ, ಕೋಳಿ ಕಾಯಿಲೆ ಆಗಿ ಸಾಯಕ್ಕೆ ಶುರು ಆಗುತ್ತೆ. ತಾಯಿ ಕೋಳಿ ಅದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳುತ್ತೆ, ತಾಯಿ ಕೋಳಿಗೆ ಏನು ತಿನ್ನಿಸ್ಬೇಕು ಏನು ತಿನ್ನಿಸ್ಬಾರ್ದು ಗೊತ್ತಿರುತ್ತೆ, ಅದು ನೋಡ್ಕೊಳ್ಳುತ್ತೆ. ಹ್ಯೂಮನ್ ಆದರೆ ಅವರಿಗೆ ತಿನ್ನಿಸೋದು, ಅದಕ್ಕೆ ಗಂಜಿ ಕುಡಿಸೋದು ಮಾತ್ರ, ಆದರೆ ತಾಯಿ ಕೋಳಿ ಅದೇ ಮರಿ ಮಾಡ್ತಾರೆ, ಕಾವು ಕೊಟ್ಟು ಅದು ನೀಟಾಗಿ ನೋಡ್ಕೊಳ್ಳುತ್ತೆ, ಅದು ನೋಡ್ಕೊಳ್ಳುತ್ತೆ. ಇದನ್ನ ನಾವು ಮಾಡ್ತಾ ಇಲ್ಲ, ನಾವೇನು ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋದ್ರೆ 5-10 ಕೋಳಿ ಇದೆ, ನೀವು ಎಕ್ಸ್ಪೆರಿಮೆಂಟ್ ಮಾಡಿ. ನೀವು ಮಾಡ್ತಾ ಇರೋ ಉದ್ದೇಶನೇ ದುಡ್ಡು ಸಂಪಾದನೆ ಮಾಡಬೇಕು ಅಂತ. ಸೊ ನಾವು 10 ವರ್ಷದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಪ್ಲಸ್ಸು ಮೈನಸ್ನ ನೋಡಿ ಒಂದು ರೆಗ್ಯುಲರ್ ಫಾರ್ಮುಲೇಷನ್ ಇಂಥದ್ದೇ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಅದು ನೀರನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಓಕೆ, ಬಟ್ ಮುಂದಿನ ನೋಡೋಣ ಸರ್, ಯಾಕಂದ್ರೆ ಯಾರೋ ಸಪೋರ್ಟ್ ಸಿಕ್ಕಿದ್ರೆ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡೋಣ. ಈಗ ನಾನು ಈಗ 1,000 ಕೋಳಿ ತಗಂದ್ರೆ, ಈಗ ನಾಟಿ ಕೋಳಿ ಬಂದು ನಾನು ಮಾರಾಟಕ್ಕೆ ಮೊಟ್ಟೆಗೆ ಎಷ್ಟು ದಿನ ತಗೊಳ್ಳುತ್ತೆ? ನಿಮಗೆ ಮಾಂಸಕ್ಕೆ ಮಾರಾಟ ಮಾಡಿದ್ರೆ ನಮ್ಮ ಮೈಸೂರು ನಾಟಿಲಿ, ಮೈಸೂರು ನಾಟಿ ಬಂದು ಮೊಟ್ಟೆಗೂ ಉಪಯೋಗ ಆಗುತ್ತೆ, ಮಾಂಸಕ್ಕೂ ಉಪಯೋಗ ಆಗುತ್ತೆ. ನಿಮಗೆ ಮಾಂಸಕ್ಕೆ ಅಂದರೆ 100 ದಿನ ಬೇಕು, 100 ರಿಂದ 120 ದಿನ ತನಕನೂ ಬೇಕಾಗುತ್ತೆ. ಅಂದರೆ ಒಂದು ಕೋಳಿ ಮಾಂಸಕ್ಕೆ ಮಾರಾಟ ಮಾಡಬೇಕು ಅಂದರೆ ಆ್ಯಾವ್ರೇಜ್ 1.5 ಕೆಜಿ ತೂಕ ಬರುತ್ತೆ, ಇದು 1.5 ಕೆಜಿ ತೂಕ ಬರುತ್ತೆ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಉಂಜಗಳು 1.5 ಕಾಲಿಂದ 1.5 ತನಕ ಬರುತ್ತೆ. ಫೀಮೇಲ್ ಯಾಟೆಕೋಳಿಗಳು ಬಂದು 900 ರಿಂದ 1 ಕೆಜಿ 100 ಗ್ರಾಮ್ ತನಕನೂ ಬರುತ್ತೆ. ಎರಡೂ ನಾವು ಆವ್ರೇಜ್ ಮಾಡಿದಾಗ 1.5 ಕೆಜಿ ತೂಕ ಬರುತ್ತೆ. ನಾರ್ಮಲ್ ರೇಟ್ ಎಷ್ಟಿದೆ ಸರ್? ನಾರ್ಮಲ್ ಇವಾಗ ಹೋಲ್ಸೇಲ್ ರೇಟ್ ಫಾರ್ಮಲ್ಲಿ ಬಂದು ಜನಕ್ಕೆ ಟ್ರೇಡರ್ ತೊಗೊಂಡು ಹೋಗ್ತಾರೆ ಅಂದರೆ 200 ರಿಂದ 220 ರೂಪಾಯಿ ತನಕನೂ ಕೊಡ್ತಾ ಇದ್ದಾರೆ. ಈಗ ನಾನೇನು ಮಾಡಿದೆ, ಈಗ 3 ತಿಂಗಳು 3.5 ತಿಂಗಳು ಹೇಳಿದೆ, 3.5 ತಿಂಗಳು ಬೇಕು, 3.5 ತಿಂಗಳು ಸಾಕಬೇಕು. ನಾನೇನು ಮಾಡಿದೆ, 1,000 ಕೋಳಿ ತಗೊಂಡೆ. 1,000 ಕೋಳಿ ತಗೊಂಡಾಗ ಹೆಚ್ಚಿಕ್ಕಿ 1,000 ಕೆಜಿ ಬಂತು. ನಿಮ್ಮ ಪ್ರಕಾರ 1,200 ಕೆಜಿ ಬಂತು. 1,200 ಕೆಜಿ ಬರುತ್ತೆ. 220 ರೂಪಾಯಿ ಅಂದರೆ ಹೆಚ್ಚಿಕ್ಕಿ 2,20,000. ಓಕೆನಾ? ನಮಗೆ ಎಕ್ಸ್ಪೆಂಡಿಚರ್ ಎಷ್ಟು ಬರುತ್ತೆ? 1,40,000 ಮರಿ ಕೊಟ್ಟೋಯ್ತು. ಮರಿ ಹೋಯ್ತಲ್ಲ, ನೆಕ್ಸ್ಟ್ ನಿಮಗೆ ಇದಕ್ಕೆ ಐ ಡ್ರಾಪ್ಸ್ಗಳು ಬರುತ್ತೆ, 7 ದಿನಕ್ಕೆ 14 ದಿನಕ್ಕೆ 21 ದಿನಕ್ಕೆ ಐ ಡ್ರಾಪ್ಸ್ ಬರುತ್ತೆ. ಆಮೇಲೆ ಡಿವರ್ಮಿಂಗ್ ಮಾಡ್ತಾ ಇರಬೇಕಾಗತ್ತೆ, ಬೆಳವಣಿಗೆಗಳು ನೀಟಾಗಿರೋದಕ್ಕೆ ಈ ಎಲ್ಲ ವ್ಯಾಕ್ಸಿನೇಷನ್ ಖರ್ಚುಗಳು ಒಂದು 4,000 ತನಕ ಖರ್ಚು ಬರುತ್ತೆ. ಅದು 3 ತಿಂಗಳಿಗೆ 4,000 ವ್ಯಾಕ್ಸಿನೇಷನ್, 40,000 ಮರಿಗೆ. ಆಮೇಲೆ ಈ ಬ್ರೂಡಿಂಗ್ ಮಾಡೋದಕ್ಕೆ ನಿಮಗೊಂದು 4,000-5,000 ಖರ್ಚು ಬರುತ್ತೆ. 50,000 ನಿಮಗೆ ಇದಕ್ಕೆ ಆಗೋಯ್ತು. ಇನ್ನು ಬರೋದು ಪ್ಲಸ್ ಕೋಳಿಗಳಿಗೆ ಮೆಡಿಸನ್ನು, ಬ್ರೂಡಿಂಗು, ಮರಿ ಇಷ್ಟಕ್ಕೆ. ಓಕೆ, ಇನ್ನು ನೆಕ್ಸ್ಟ್ ಬರೋಂಥ ನಿಮಗೆ ಮೇಜರು ಫೀಡು. ಫೀಡು, ಸೊ ಈ ಫೀಡಲ್ಲಿ ನಿಮಗೆ ಹತ್ತತ್ರ ನಿಮಗೆ 100 ರೂಪಾಯಿ ತನಕ ಖರ್ಚಾಗುತ್ತೆ. 100 ರೂಪಾಯಿ? ಹೌದು. ಒಂದು ಕೋಳಿಗೆ ನಿಮಗೆ 3.5 ತಿಂಗಳಲ್ಲಿ 3.5-4.5 ಕೆಜಿ ತನಕನೂ ಫೀಡ್ ತಿನ್ನುತ್ತೆ. ಫೀಡ್ ತಿನ್ನುತ್ತೆ ಒಂದು ಕೋಳಿ. ಮರಿಯಿಂದ ಈ ದೊಡ್ಡದಾಗ ತನಕನೂ 3.5-4.5 ಕೆಜಿ ತನಕನೂ ಫೀಡ್ ತಿನ್ನುತ್ತೆ. ಅಷ್ಟು ಒಂದು ಕೋಳಿಗೆ 100 ರೂಪಾಯಿ ಫುಡ್ ಬರುತ್ತೆ? ಫುಡ್ ಬರುತ್ತೆ. ಹೌದು. ಅದು ಹೆಂಗೆ ಬರುತ್ತೆ ಸರ್ ಫುಡ್ ಅಂತ? ಈ ಪ್ರೀ ಸ್ಟಾರ್ಟರ್ನ ನಿಮ್ಗೆ ಏನು ಹೇಳಿದೆ, ಈ 1,000ಕ್ಕೆ ನಿಮಗೆ ಒಂದು 8-10 ಬ್ಯಾಗು ಪ್ರೀ ಸ್ಟಾರ್ಟರ್ ಬೇಕು. ಸೊ ಒಂದು 20 ದಿನಕ್ಕೆ 1,000 ಕೋಳಿಗೆ 20 ದಿನಕ್ಕೆ 8 ಬ್ಯಾಗ್ ಫೀಡ್ ಬೇಕು. 8 ಬ್ಯಾಗ್, 1 ಬ್ಯಾಗು 50 ಕೆಜಿ ಇದ್ದದು. ಸೊ 1,500 ರೂಪಾಯಿ ಏನೋ ಇದೆ ಇವತ್ತಿಗೆ. ಸೊ ವೇರಿ ಆಗ್ತಾ ಇರತ್ತೆ ಅದು. ಹಾಂ, ಪ್ರೀ ಸ್ಟಾರ್ಟ್ರಲ್ಲಿ ಆಗೋಯ್ತು ನಿಮಗೆ. ಓಕೆ, 30,000 ಆಗಲಿಲ್ಲ, 8 ಬ್ಯಾಗ್ ಅಂತ ಹೇಳಿದ್ರೆ ನಿಮಗೆ ಒಂದು 12,000 ರೂಪಾಯಿ. ಎಷ್ಟು ದಿನ ಕೊಡಬೇಕಾದ್ರೆ? 20 ದಿನ. 20 ದಿನಕ್ಕೆ 1,000 ಕೋಳಿಗೆ 8 ಬ್ಯಾಗ್. 8 ಬ್ಯಾಗ್ ಅದೊಂದು 8 ಬ್ಯಾಗ್ ಒಂದು 12,000 ರೂಪಾಯಿ ಆಯ್ತು. ಆಮೇಲೆ ದೆನ್ ಸ್ಟಾರ್ಟ್ರು, ಅದು ಇನ್ನೊಂದು 20 ದಿನ, ಅದೊಂದು 10-12 ಬ್ಯಾಗ್ ಬೇಕಾಗುತ್ತೆ. ಅದು ಒಂದು ನಿಮಗೆ ರೇಟ್ 50 ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ, ಒಂದು 15-18,000 ರೂಪಾಯಿ ನಿಮ್ಗೆ ಅದೊಂದು ಖರ್ಚು ಬರುತ್ತೆ. 30,000 ಆಯ್ತು. 20 ದಿನ. 20 ದಿನ. ಇದಾದ್ಮೇಲಿಂದ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ನೆಕ್ಸ್ಟ್ ಈ 40 ಡೇಸ್ ಆದ್ಮೇಲಿಂದ ಹೊರಗಡೆ ಬಿಡಲೇಬೇಕು ಕೋಳಿನ. ನೀವು ಟೇಸ್ಟ್ ಚೆನ್ನಾಗಿ ಬರಬೇಕು, ರೇಟ್ ಚೆನ್ನಾಗಿ ಸಿಗಬೇಕು, ಫೀಡ್ ಖರ್ಚನ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಹೊರಗಡೆ ಬಿಡಲೇಬೇಕು ಕೋಳಿನ. ಹೊರಗಡೆ ಯಾಕೆ ಬಿಡಬೇಕು, ಈ ಸೊಪ್ಪು ತರಕಾರಿಗಳೆಲ್ಲನೂ ತಿನ್ನಿಸ್ಬೇಕು. ಶೆಡ್ ಒಳಗಡೆ ಈ ಸೊಪ್ಪು ತರಕಾರಿ ಹಾಕಿದ್ರೆ ಶೆಡ್ಡು ಹೈಜೀನ್ ಹೊಟ್ಟೋಯ್ತು, ಕಾಯಿಲೆ ಬರೋಕ್ಕೆ ಶುರು ಆಗುತ್ತೆ. ಸೊ ಮೇವು ಹಾಕೋದನ್ನು ಶೆಡ್ ಒಳಗಡೆ ಹಾಕೋಬೇಕು.
ದೆನ್ ನೀವು ಹೊರಗಡೆ ಬಿಟ್ಟಾಗ ಸೊಪ್ಪು ತರಕಾರಿಗಳು ಕೊಡಬೇಕು. ಬರಲ್ಲ 40 ದಿನ ತನಕ ಯಾಕೆ ಹೊರಗಡೆ ಬಿಡಕಾಗಲ್ಲ ಅಂದ್ರೆ ಮರಿ ಚಿಕ್ಕದು, ನೀವು ತಾಯಿ ಕೋಳಿಲೂ ಹದ್ದುಕಾಗೆ ಎತ್ಕೊಂಡು ಹೋಗಿರೋ ಅಂತ ನೋಡಿರ್ತೀರಾ? ಆ ತಾಯಿ ಕೋಳಿ ಇದ್ರೇನೆ ಎತ್ಕೊಂಡು ಹೋಗುತ್ತೆ, ನಾವು ಏನೂ ಇಲ್ಲದೆ ಹೊರಗಡೆ ಬಿಟ್ಟಾಗ ಕೊಟ್ಟು ಹೋಗುತ್ತೆ. ಒಂದು ಎರಡನೇದು ರೆಕ್ಕೆ ಪುಕ್ಕ ಬಲ್ತಿರಲ್ಲ, ಇದ್ರ ಮೂರರಿಂದ ನಾಲ್ಕು ಸತಿ ಪುಕ್ಕಗಳು ಉದ್ರಿ ಹೊಸ ಪುಕ್ಕಗಳು ಬರುತ್ತೆ, ಅದು ವಾತಾವರಣಕ್ಕೆ ಆ ವಯಸ್ಸಿಗೆ ತಕ್ಕಂತೆ. ಸೊ 40 ದಿನಕ್ಕೆ ಇದು ಹೊರಗಡೆ ಇಂಡಿಪೆಂಡೆಂಟ್ ಆಗಿ ಹೋಗೋಷ್ಟು ಬೆಳವಣಿಗೆ ಆಗಿರುತ್ತೆ, ಅವಾಗ ನೀವು ಹೊರಗಡೆ ಬಿಡ್ಬೋದು. ಅಗೇನ್ ಹೊರಗಡೆ ಬಿಡಬೇಕಾದ್ರೆ ಅನ್ಲಿಮಿಟೆಡ್ ಆಗಿ, ನಾನು ಸರ್ ನನ್ನ ಹತ್ರ ಒಂದು 2 ಎಕರೆ ತೋಟ ಇದೆ, ನಾನು ಪೂರ ಸುತ್ತ ಕಾಂಪೌಂಡ್ ಹಾಕ್ಬಿಟ್ಟಿದ್ದೀನಿ, 2 ಎಕರೆಗೂ ಫ್ರೀಯಾಗಿ ಬಿಡಲಿ ಬಿಟ್ಬಿಟ್ಟಿದ್ದೀನಿ ಮೇಯ್ಕೊಂಡು ಬರಲಿ ಅಂತ ಜನ ಹೇಳ್ತಾರೆ. ರಾಂಗ್ ಅದು ಆ್ಯಕ್ಚುಲಿ, ಯಾಕಂದರೆ 10-20 ಕೋಳಿ ಸಿಕ್ಕಿದಾಗ ಇಲ್ಲೆಲ್ಲೋ ಒಂದು ಕಡೆ ಮೇವು ತಿಂದಿರುತ್ತೆ, ನಾಳೆ ದಿನ ಅಲ್ಲಿ ಪಕ್ಕದಕ್ಕೆ ಹೋಗುತ್ತೆ, ಇಲ್ಲಿ ಮೇವು ಮತ್ತೆ ಬೆಳೆಯೋಕ್ಕೆ ಅವಕಾಶ ಸಿಗುತ್ತೆ. 2 ಎಕರೆ ಸಾಕಿದಾಗ ಕೋಳಿ ಸೈಕಲಾಜಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಶೆಡ್ ಇದೆ ಅಂದರೆ ಅದರದ್ದು ರೌಂಡ್ ರೇಡಿಯಸ್ಸು ನಿಮಗೆ ಒಂದು 100 ಮೀಟರ್ಸ್ ಅಷ್ಟು ವರ್ಕ್ ಆಗುತ್ತೆ. ಸೊ ಅದು ರೌಂಡಾಗೆ ವರ್ಕ್ ಆಗುತ್ತೆ. ನೀವು ಒಂದು ಬಾರ್ಡ್ರ್ ಮಾಡ್ಬಿಟ್ಟು ಒಂದು ಶೆಡ್ ಜಮೀನು ಕೊನೆಯಲ್ಲಿ ಶೆಡ್ ಮಾಡಿದ್ದೀನಿ, ನಾನು ಹಿಂಗೆ ಕೋಳಿ ಹೋಗು ಅಂದರೆ ಅದು ಹೋಗಲ್ಲ, ಪಕ್ಕದ ಜಮೀನಿಗೆ ಹೋಗುತ್ತೆ, ಅವ್ರ ಕೈಲಿ ಬಯಸ್ಕೋಬೇಕಾಗುತ್ತೆ. ಹಾಗಾಗಿ ನಮ್ಮದು ಶೇಡ್ ನೆಟ್ ಏನು ಬರುತ್ತೆ, ಗ್ರೀನ್ ಶೇಡ್ ನೆಟ್ಟು, ಶೆಡ್ ಎಷ್ಟಿರುತ್ತೆ ಅದರದ್ದು 2ರಷ್ಟು ಜಾಸ್ತಿ ನಮಗೆ ಹೊರಗಡೆ ಜಾಗ ಬೇಕು. ಆ ಶೇಡ್ ನೆಟ್ ಹಾಕಿ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಬೆಳೆಸ್ಬೇಕು. 100 ಮೀಟರ್ ಮೇಲೆ ಹೋಗಲ್ಲ, ಇದು ಹೋಗಲ್ಲ. ಓಕೆ, ರೇಡಿಯಸ್ ಸರ್ಕಲ್ನಲ್ಲಿ ನೀವು ಬಾಕ್ಸಲ್ಲಿ ನೀವು ಹಿಂಗೆ ಹೋಗು ಅಂದ್ರೆ ಅದು ಹೋಗಲ್ಲ, ಹಿಂಗೆ ಹೋಗೋಣ ಹೋಗಲ್ಲ, ಅದು ಬೇಲಿ ಹಾರ್ಕೊಂಡು ಹೋಗುತ್ತೆ, ಬೇಲಿ ಹಾರ್ಕೊಂಡು ಹೋಗುತ್ತೆ. ಆಮೇಲೆ ಅದು ಏನಕ್ಕೆ ಹೋಗುತ್ತೆ, ಅದಕ್ಕೆ ಮೇವು ಮೇವು ಬೇಕದಕ್ಕೆ. ಅದನ್ನ ನೀವು ಒಳಗಡೆಗೆ ಹಾಕಿ ಆ ಶೇಡ್ ನೆಟ್ ಏನು ಹಾಕ್ತೀರಾ ಅದರೊಳಗಡೆ ಕೊಡಿ, ಸೂರ್ಯನ ಕಿರಣ ಬೀಳ್ತು, ನ್ಯಾಚುರಲ್ ಆಗಿ ಫೀಡ್ ಸಿಕ್ತು, ಫೀಡ್ ಕನ್ಸಂಪ್ಷನ್ ಒಳಗಡೆ ನಿಮಗೆ ಕಡಿಮೆ ಆಯಿತು ಖರ್ಚು, ನ್ಯಾಚುರಲ್ ಆಗಿ ಬೆಳೆಸ್ಬೋದು. ನಮ್ಮ ರಾಮನಗರ ಕನಕಪುರ ಸೈಡಲ್ಲಿ ಹೋದ್ರೆ ಈ ಹಿಪ್ನೇಳೆ ಸೊಪ್ಪು ಜಾಸ್ತಿ ಬೆಳೀತಾರೆ, ರೇಷ್ಮೆ ಚೆನ್ನಾಗಿ ಬೆಳೀತಾರೆ, ಅಲ್ಲಿ ಹಿಪ್ನೇಳೆ ಸೊಪ್ಪು ಚೆನ್ನಾಗಿ ಸಿಗುತ್ತಲ್ಲ ಅದನ್ನು ಹಾಕ್ಬೋದು, ಪ್ರೋಟೀನ್ ಬೇಕು ಚೆನ್ನಾಗಿ ಸಿಗುತ್ತೆ. ಆಮೇಲೆ ಈ ಹುಳ ರೇಷ್ಮೆ ಗೂಡು ತೆಗೆದ್ಮೇಲೆ ಹುಳ ವೇಸ್ಟ್, ಅದು ತೊಗೊಂಡೋಗೆಲ್ಲ ಡಂಪ್ ಮಾಡ್ಬಿಡ್ತಾರೆ, ಇಲ್ಲ ಬಿಸಿನೀರಲ್ಲಿ ಹಚ್ಚಿಬಿಟ್ಟು ಎಸ್ಬಿಡ್ತಾರೆ. ಅದು ತುಂಬ ಒಳ್ಳೆ ಪ್ರೋಟೀನ್, ಅದನ್ನು ತೊಗೊಂಡು ಬಿಸಿನೀರಲ್ಲಿ ತೊಳೆದು ಕೋಳಿ ಕೊಟ್ಟರೆ ಅದರಷ್ಟು ನೀವು ಫೀಡಲ್ಲ 50% ಕಾಸ್ಟ್ ಕಡಿಮೆ ಮಾಡ್ಕೋಬಹುದು. ಸರಿ, ಓಕೆ. ಈಗ ನೀವು ಹೇಳಿದ್ರೆ ಈಗ 100 ರೂಪಾಯಿ ಫುಡ್ಡಿಗೆ ಬರುತ್ತೆ ಅಂತ, ಕರೆಕ್ಟ್? ಯಾವುದು ನಮಗೆ ಸ್ಟಾರ್ಟರು, ಪ್ರೀ ಸ್ಟಾರ್ಟರ್ ಬ್ಯಾಗ್ ಸಿಗುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಫಿನಿಷರ್ಗೆ ಹೋಗ್ಬೇಕು, ಫಿನಿಷರ್ಗೆ ಹೋಗ್ಬೇಕು, ಅದ್ರ ದುಡ್ಡು ಕೊಡ್ತಾಗಬೇಕು ಆದಷ್ಟು. ಇಲ್ಲ, ಅದನ್ನ ಅವಾಗ ನೀವು ಫಾರ್ಮುಲಾ ನೀವು ಓನಾಗಿ ಮಾಡ್ಕೋಬಹುದು, ಇಲ್ಲ ದುಡ್ಡು ಕೊಟ್ಟಾರು ತಗೋಬಹುದು. ಫಾರ್ಮುಲಾ ಎಲ್ಲ ಕೊಡ್ತೀರಾ? ಫಾರ್ಮುಲಾ ಕೊಡ್ತೀವಿ. ಓಕೆ, ಫಾರ್ಮುಲಾ ಕೊಟ್ಟರೆ ಮನೆಯಲ್ಲಿ ಏನು ಸಿಗುತ್ತೆ? ಹೌದು, ನುಚ್ಚು ಜೋಳ ಮೇಜರ್ ಆಗಿ ಬೇಕಾಗಿರೋ ಜೋಳ, ಜೋಳ ಮೇಜರ್ ಆಗಿ 60-70% ಭಾಗ ಜೋಳನೇ ಬೇಕಾದ್ರಲ್ಲಿ, ಜೋಳನೇ ಬೇಕಾ? ಓಕೆ, ನಾನು ಏನೋ ತಗೊಂಡು ಅದು ಮಾಡ್ಕೊಂಡೆ, ಅದನ್ನು ಸ್ವಲ್ಪ ಸೇವ್ ಮಾಡ್ಕೊತೀನಿ. ಇದಕ್ಕೆ ಬಂದು ಫುಡ್ಡಿಗೆ ಒಂದು 30,000, ಆಮೇಲೆ ಕೋಳಿಗೆ ಒಂದು 40-70. ಈಗ ಬಂದು ಯಾವುದೋ ಮೆಡಿಷನ್ನು ಮತ್ತು ಇದಕ್ಕೆ ಹೇಳಿದ್ರೆ ಯಾವುದು ಮೆಡಿಷನ್ನು ಮತ್ತು ಇನ್ನೊಂದು 40,000 ಅದೆಲ್ಲ ಸರ್ 50 ಆಯಿತು. ಈ ಪ್ರೀ ಸ್ಟಾರ್ಟರ್ ಸ್ಟಾರ್ಟರ್ ಸೇರಿ ಒಂದು 30 ಆಯಿತು, 80,000-90,000 ಆಯಿತು. ಇನ್ನು ಫಿನಿಷರ್ ಇದೆಯಲ್ಲ ಇಲ್ಲಿ, ನೀವು ನಾನು ನಿಮಗೆ ಹೇಳಿದೆ ಖರ್ಚು ನಿಮಗೆ 140-160 ರೂಪಾಯಿ ಬರುತ್ತೆ ಅಂತ. ಈ 20 ರೂಪಾಯಿ ಯಾಕೆ ನಾನು ಮಾರ್ಜಿನಲ್ಲಿ ಹೇಳ್ತೀನಿ ಅಂದರೆ, ನೀವು ಹೊರಗಡೆಯಿಂದೆಲ್ಲ ಸ್ವಲ್ಪ ಎಫರ್ಟ್ ಹಾಕಿ ಸಂತೆಯಿಂದನೋ ಮಾರ್ಕೆಟಿಂದ ವೇಸ್ಟ್ ತರಕಾರಿಗಳು ಸೊಪ್ಪೆಲ್ಲ ತಂದು ಹಾಕಿದ್ರೆ ನಿಮ್ಮ ಖರ್ಚು ಕಡಿಮೆ ಆಯಿತು, ನಂಗೆ ಆ ಕೆಲಸ ಎಲ್ಲ ಬೇಡಪ್ಪ, ನಾನು ಮೇವಾಕೆ ಬೆಳೆಸ್ತೀನಿ ಅಂದರೆ 160-170 ರೂಪಾಯಿ ತನಕನೂ ಖರ್ಚು ಹೋಗ್ಬಿಡುತ್ತೆ. ನಾವು ಅಂತಂದ್ರೆ ನಾವು ಮನ್ಸು ಮಾಡಿ 100 ರೂಪಾಯಿ ಒಳಗಡೆ ಮುಗಿಸ್ಕೋಬಹುದು, ಮುಗಿಸ್ಕೋಬಹುದು. 100 ರೂಪಾಯಿ 100 ರೂಪಾಯಿ 120 ರೂಪಾಯಿ ತನಕನು ಮುಗಿಸ್ಕೋಬಹುದು. 1 ಲಕ್ಷಕ್ಕೆ 1 ಲಕ್ಷ ಪ್ರಾಫಿಟ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಹೌದು ಹೌದು, ಲಾಸ್ ಇಲ್ಲ ಇದರಲ್ಲಿ, ಲಾಸ್ ಇಲ್ಲ ನಿಮಗೆ. ನಾಟಿ ಕೋಳಿಲಿ ಅಡ್ವಾಂಟೇಜ್ ಅದು, ಲಾಸ್ ಇಲ್ಲ ಇದರಲ್ಲಿ. ಲಾಸ್ ಯಾವಾಗತ್ತೆ, ಕೋಳಿಗಳು ಸತೋಗ್ಬಿಟ್ರೆ ಲಾಸ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ, ರೆಕ್ಕೆ ಪುಕ್ಕ ಉದುರೋಗುತ್ತೆ ಅನ್ನೋದು. ಪುಕ್ಕ ಉದುರೋಗ್ಬಿಟ್ಟಾಗ ಈಗ ನಾನೇ ಒಬ್ಬ ಗ್ರಾಹಕನಾಗಿ ಒಂದು ಅಂಗಡಿಗೆ ಹೋದ್ರೆ ಆ ಪುಕ್ಕ ಉದುರೋಗಿರೋ ಕೋಳಿ ನೋಡಿದ್ರೆ ಏನೋ ಒಂಥರ ಏನೋ ಕಾಯಿಲೆ ಬಿದ್ದಿದೆ ಅಂತ ಒಳಗೆ ಹೋಗಲ್ಲ, ಅಂಥ ಟೈಮಲ್ಲಿ ಲಾಸ್ ಆಗುತ್ತೆ. ಅದರ್ವೈಸ್ ಇದ್ರೆ ನಾಟಿ ಕೋಳಿ ನಿಮ್ಗೆ ಲಾಸ್ ಅನ್ನೋದು ಖಂಡಿತ ಇಲ್ಲ. ಯಾಕೆ ಅಂದರೆ ಮಾರ್ಕೆಟ್ ರೇಟು ನಿಮ್ಮಿಷ್ಟ, ಯಾವನೋ ಬಂದು 100 ರೂಪಾಯಿ ಕೇಳ್ದ, ನೀವು ಕೊಡೋಕೆ ಇಷ್ಟ ಇಲ್ವಾ ನೀವೇ ಇಟ್ಕೋಬೋದು, 220 ರೂಪಾಯಿ ಅಂದರೆ ಬರೋ ತಂಗೆ ಕಾಯ್ಬೋದು. ಇಲ್ಲಾಂದ್ರೆ ನೀವು 10-20 ಅಂತ ಡೈರೆಕ್ಟಾಗಿ ಬರೋರಿಗೆ ನೀವು ಮಾರ್ಕೆಟಿಂಗ್ ಮಾಡ್ಕೋಬೋದು. ಕೋಳಿ ಸಾಯಲ್ಲ, ಇನ್ನೂ 6 ತಿಂಗಳು ಮೊಟ್ಟೆ ಇಡೋಕೆ ಶುರು ಮಾಡುತ್ತೆ, ಮೊಟ್ಟೆ ಇಟ್ಬಿಟ್ಟು ಇದೇ ಕೋಳಿ ಕೂತ್ಕೊಂಡು ಕಾವಿ ಕೊಟ್ಟು ಮರಿನೂ ಮಾಡುತ್ತೆ, ನಿಮ್ಮಲ್ಲಿ ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ವಿನಃ ಇದು ನಿಮಗೆ ಲಾಸ್ ಅಂತೂ ಖಂಡಿತ ಆಗಲ್ಲ. ಓಕೆ, ಇನ್ನೂ ನಾವು ಒಂದು ಸಾಗರ್ ಸರ್ ಹಲವಾರು ವಿಚಾರ ಮಾಡೋಣ. ಮೈಸೂರು ನಾಟಿ ಕೋಳಿ ಅನ್ನೋದು ಒಂದು ಸಂಸ್ಥೆ ಹೆಸರು, ಒಂದು ಅದು ಬಂದು ಯಾವುದೇ ಒಂದು ಕೋಳಿ ಹತ್ತಿರ ಇನ್ನೂ ಒಂದು ಅರಾಚಾರ ಮಾತಾಡೋಣ. ಈ ಮೊಟ್ಟೆ ಎಷ್ಟೇ ಬಂತರ ಇರುತ್ತೆ, ಮಾರ್ಕೆಟ್ ಹೆಂಗೆ, ನಾಟಿ ಕೋಳಿ ಮೊಟ್ಟೆ ಕಂಡಿಡಿಯೋದು ಹೆಂಗೆ ಅಂತೆಲ್ಲ ಮಾತಾಡೋಣ.